ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಕಾಲೇಜ್ಗೆ ಟೈಮ್ ಆಗೈತೆ, ಕರೆಕ್ಟಾಗಿ 11 ಗಂಟೆ ಗುರು. 11 ಗಂಟೆಗೇನೆ ಕ್ಲಾಸ್ ಐತೆ ಗೈಸ್. ಈಗ ಆಕ್ಚುಲಿ ನಮ್ಮ ಅಣ್ಣನೇ ಈಗ ಕಾಲೇಜ್ಗೀಗ ಬಿಡ್ತವನೆ. ನಾನೇ ಬೈಕಲ್ಲಿ ಹೋಯ್ತಿದ್ದೆ, ಆದರೆ ನಾನೇ ಅಂದೆ ಬಾರಣ ಬಿಟ್ಕೊಡು ಅಂತ. ಯಾಕೆಂದರೆ ಗಾಡಿನ ಫಸ್ಟೇ ಟೈಮ್ ಆಗೈತೆ, ಇನ್ನು ಬೈಕನ್ನು ತಗೊಂಡೋಗಿ ಪಾರ್ಕಿಂಗಿಗೆ ಹಾಕಿ ಆಮೇಲೆ ಅಲ್ಲಿಂದ ಕ್ಲಾಸಿಗೆ ಹೋಗೋದು ಇನ್ನೊಂದು 10 ನಿಮಿಷ ಲೇಟ್ ಆಗುತ್ತೆ. ಸೊ ಈಗ ನೀವು ಡೈರೆಕ್ಟ್ ಗೇಟ್ ಹತ್ರ ಬಿಟ್ಟರೆ ನಾನು ಡೈರೆಕ್ಟ್ ಕ್ಲಾಸ್ಗೆ ಹೋಗ್ತೀನಿ. ಸೊ ಅದಕ್ಕೆ ಗೈಸ್, ಈಗ ಮತ್ತೆ ಈಗ 2 ಅವರ್ಸ್ ಕ್ಲಾಸ್ ಐತೆ, ಮತ್ತೆ ನಾನು ನಿಮಗೆ ಡೈರೆಕ್ಟ್ ಲಂಚ್ ಬ್ರೇಕಲ್ಲೇ ಸಿಗೋದು. ಮತ್ತೆ ಕ್ಲಾಸಲ್ಲೆಲ್ಲೂ ಸಿಗೋಕ್ಕಂತೂ ಆಗಲ್ಲ, ಮತ್ತೆ ಇನ್ನೇನು ಬ್ರೇಕ್ ಇರೋದೇ ಅವಾಗ. ಸರಿ ಬಾಯ್ ಅಲ್ಲ ಗುರು, ಫಸ್ಟೇ ಟೈಮ್ ಆಗೈತೆ, ನಾನು ಹೆಂಗೆ ಒಬ್ಬನೇ ಕ್ಲಾಸಿಗೆ ಹೋಗಲಿ ಅಂತ ಅನ್ಕೋತಿದ್ದೆ. ಅಷ್ಟೊತ್ತಿಗೆ ನಮ್ಮ ಟ್ವಿನ್ಸ್ ಸಿಕ್ಕೇ ಬಿಟ್ರು ರಾಫಿ ರಾಜಿ. ಇವ್ರು ಎನಿ ಟೈಮ್ ಲೇಟೇ ಬಿಡಿ, ಲೇಟೆಸ್ಟ್ ಎಂಟ್ರಿ ಕೊಡೋದು ಇವರು. ಆಯ್ತಾ ತಿಂಡಿ? ಗೈಸ್, ಇವನ್ ತಮ್ಮ, ಅವನ ಅಣ್ಣ. ಏನೋ ಫಂಕ್ಷನ್ ಏನೋ ಇರಬೇಕು ಗೈಸ್, ಅಲ್ಲಿ ಏನೋ ಫಂಕ್ಷನ್ ಏನೋ ಮಾಡ್ತಾವೆ. ಮ್ಯಾಚ್ ಆ 2 ಅವರ್ಸು ಅನ್ಕಂಡೆ ಕಣೋ ಗೈಸ್. ಇಲ್ಲಿ ಫಂಕ್ಷನ್ ಇರೋದು, ಫಂಕ್ಷನ್ ಅಲ್ಲ ಸ್ಪೋರ್ಟ್ಸ್ ಐತಿ ಇವತ್ತು. ನೆಟ್ ಬಾಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್, ಇಂಟರ್ ಬ್ರಾಂಚ್ ಅನ್ಸುತ್ತೆ. ಹಲೋ, ಫಸ್ಟು ನನ್ನ ಕ್ರಾಕ್ಸ್ನ ಫಸ್ಟ್ ಹೊಡಿಬೇಕಂಡ್ಲ. ಏನು ಅಲ್ಲೋ, ಈಗ ಎಲ್ಲಿಗೆ ಹೇಳೋ? ಸ್ಕೂಲಾ? ಮುಂದಕ್ಕೆ ಹೋಗು ಗೈಸ್. ಕಾಲೇಜ್ ಫುಲ್ ಮುಗೀತು ಗುರು, ಡೈರೆಕ್ಟ್ ಬೆಳಗ್ಗೆ ಬಂದಲ್ಲ. ಆಮೇಲೆ ನಾನೇ ಐ ತಡಿ ಮುಚ್ಚೋ ಫುಟ್ರೆಸ್ ತಕ್ಕತ್ತೀನಿ. ಹೇಳು ಹೇಳು ಹೇಳು, ಊಟ ಮಾಡ್ಬೇಕು ಹೇಳ ರಾಘವ್. ಗೈಸ್, ಡೈರೆಕ್ಟ್ ಕಾಲೇಜಿಂದ ಡೈರೆಕ್ಟ್ ಈಗ ಇಲ್ಲೇ ಫುಡ್ ಕಡೆಗೆ ಬಂದಿದ್ವಿ. ಏನು ತಿನ್ನಕಲ್ಲ, ಸುಮ್ಮನೆ ಹಂಗೆ ಹರಟೆ ಹೊಡಿಯಕ್ಕೆ. ಏನು ಎಲ್ಲರೂ ಹೋಗೋಣೇನು? ನಾವು ಹೋಗೋಣ ಎಲ್ಲಾದ್ರು. I'm feeling it, my bones telling me it's alright. It's so different, but when you take me to the light, it's like a cigarette. Bhavan, kutkalla. ನಾ ಗಾಡಿ ಎಲ್ಲ ನಿಲ್ಸ ನಿಂದು ಎಲೆಕ್ಟ್ರಿಕ್ ನಮ್ಮ ಮನೆ ಹತ್ರ ನಿಲ್ಸ್ತಾ ಗಾಯ್ಸ್? ಹೇಳಿಲ್ವಾ ಫ್ರೆಂಡ್ಸ್ ಎಲ್ಲರೂ, ಏನಾದರೂ ಟೈಮ್ ಏನಾದ್ರು ಇದ್ರೆ, ಅಂದರೆ ಬೇಗ ಏನಾದ್ರು ಕಾಲೇಜ್ ಏನಾದ್ರು ಬಿಟ್ಟರೆ ಇದೇ ಪ್ಲೇಸಿಗೆ ನಾವು ಬರೋದು. ಇವಾಗ ಅದೇ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಬಾಯ್ಸ್ ಅಲ್ಲಿ ಮಾತಾಡ್ತಾರೆ ನೋಡಿ, ಇಲ್ಲಿ ವ್ಯೂ ಮಾತ್ರ ಕ್ರೇಜಿ ಆಗೈತೆ. ಜನರಲ್ ಕೋಚಿಗೆ ಹೋಗ್ಬಿಟ್ಟು ಹತ್ಬಿಟ್ರೆ ಸಾಕು, ಹೋಗೋಣ. ಟೈಮ್ ಎಲ್ಲ ಇನ್ನು 5:30 ಆಗೈತೆ. ಎಲ್ಲ ಫೋಟೋ ತೆಗೆಯಕ್ಕೆ ಬರೋದ ನಿಂಗೆ ಮುಚ್ಚು ಭವನಿಂದ ಕೊಟ್ಟಿಲ್ವಾ? ಅಲ್ಲ ಹೇಳ್ಕೊಡ್ತಾ ಫೋಟೋ ತೆಗಿಯಂತನಾ? ಅಲ್ಲ ಕಣ್ಣಂಗ್ ಬಿಡ್ಲಿ ಅಂತ ಬೇರೆ ಕೇಳ್ತೀನಿ, ಹೇಳ್ಕೊಡ್ಬೇಕು ಹಿಂಗೆ. ಇವ್ನ್ ಭವನಿಗೆ ಹೇಳ್ದ ನಾನು, ಅವ್ನು ನೀನ್ ಹೇಳಿದ ಅವನಿಗೆ ಗೊತ್ತು. ಮತ್ತೆ ನಂಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ ಕಣಪ್ಪ. ಗೊತ್ತಿಲ್ಲ ಅಂತ ನಂಗೆ ಬರಲ್ಲ ಅಂದ್ಬಿಟ್ರೆ ಅವ್ ನಿಂಗ್ ಬರಲ್ಲ, ಹೇಳ್ಕೊಡ್ಬೇಕು ನಂಗೂ ಬರಲ್ಲ. ಹಂಗ ಹೇಳು, ಮತ್ತೆ ನಿನ್ಗೆ ಬರಲ್ಲ ಅದಕ್ಕೆ ತೆಗ್ ಬರಲ್ಲ ಅಂತ ಹೇಳು. ಓ, ತೆಗ್ಯಕ್ ಬರಲ್ಲ, ತೆಗ್ಯಕ್ ಬರಲ್ಲ. ಇಷ್ಟ ದಿನ ಅಪ್ಪ ಮನೆಯ ನೀನ್ ಪೋಸ್ಟ್ ಮಾಡಿದ್ದಲ್ಲಪ್ಪ, ಅದ್ ಯಾರಪ್ಪ? ಸರಿ ಆಯ್ತು ಬಿಡಪ್ಪ, ಈ ಇನ್ನಂಗ್ ತೆಗ್ಯಕ್ ಬರಲ್ಲ ನಂಗೆ. ಸ್ವಲ್ಪ ದೊಡ್ಡದಾಗ ಕಾಣಿಸ್ತೈತೆ. ಏಯ್ ತಡಿ ತಡಿ, ಬ್ಲ್ಯಾಕ್ ಬ್ಲ್ಯಾಕ್ ಪತ್ತೆ ಐತೆ. ಏಯ್ ಒಳ್ಳೆ ಬಟರ್ಫ್ಲೈ ಹೆಂಗ್ ಕಾಣ್ತಿದ್ಯಾ? ಪಾಗಲ್ ಹೇಳು ಮುಂದೆ ಪಾಗಲ್ ಹುಚ್ಚ ನಾನಾದೆ ನಿನ್ನ ನೋಡಿ. ಆಮೇಲೆ ನಾನು ನೀನೆಲ್ಲ ಹೇಳ್ತಿದ್ಯಾ? ಸರಿ ಹೋಗೋಣ. ಜೈ ಲ ಭವನ್, ಏನ್ ನಾಳೆ ಯಾವಾಗ ಲ್ಯಾಬ್ ಇರೋದು? ಮಧ್ಯಾಹ್ನ ಐತಾ? 2:30 ಐತೆ ಅಂತಾರಪ್ಪ. ಅಲ್ಲ ಅಲ್ಲ, ಬೆಳಿಗ್ಗೆ ಐತಾ? 8:00 ಬೆಳಿಗ್ಗೆನೂ ಐತಾ? ಬೆಳಿಗ್ಗೆನೂ ಐತೆ, ಸಂಜೆನೂ ಐತೆ. ನೋಡು ರಿಪ್ಲೇಸ್ ನೋಡಿ, ಈಗ ರಿಪ್ಲೇಸ್ ಮಾಡವರ. ಹೋದ್ವಾರ ಇರ್ಲಿಲ್ವಲ್ಲ, ಅದನ್ನ 2:30 ಹಾಕೋರು. ಈ ವಾರ 2:00 2:30. You take me to the light, it's like a cigarette, and I'm burning at your lips, it's not so innocent, and you kick it up, and now I want to show you all what you deserve.
ಸಾಗು ಇರು ನಮ್ ಶಾಲೆಯಲ್ಲಿ ಮಾತಾಡ್ಸೋ ಹೋಗುವಂತೆ ತೆಗಿಲ್ಲ ಸುಮ್ನಿರೇನು ಮಾಡಲ್ಲ ಸುಮ್ನಿರ್ ಸುಮ್ನಿರ ಸುಮ್ನಿರ ಏನು ಮಾಡಲ್ಲ ಸುಮ್ನಿರ್ 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 ಏ ಓ ಇವ್ನ ಅವ್ನ ಐಸ್ ಮೆಲ್ಲಿಗೆ ಏಯ್ ನಡಿ ಆ ಕಡೆ ಹೆಂಗೈದ್ ರಾಘು ಮಾತಾಡ್ಸು ಚಾರ್ಲಿ ಅಂತ ಏಯ್ ಮುಟ್ಬೇಡ 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 ಬೊಗ್ಲುತ್ತಾನೆ ಏಯ್ ನಡಿ ಆ ಕಡೆ ಬಾರ ಇಲ್ಲ ನಡೆ ಸಾಕು ನಡೆ ಲೋ ಹತ್ತುತ್ತಾನೆ ಹತ್ತುತ್ತಾನೆ ಹ್ಞೂ ಅದು ಹಚ್ಕತ್ತೀಯಾ ಸರಿ ಬಾಯ್ 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 ಹಂಗೆ ಫ್ರೆಂಡ್ಸ್ ಎಲ್ಲರೂ ಸುತ್ತಾಡ್ಕೊಂಬಂದ್ವಿ ಇದೇನು ಮನೆ ಘಮ ಘಮ ಅಂತ ಐತೆ ಗೆಣ್ಸಿನ ಸ್ಮೆಲ್ಲ ಗೈಸ್ ನಮ್ಮ ಮನೆಯಲ್ಲಿ ಹಾಕ ಇರಲಿ ಏನಂತೆ ಗೈಸ್ ಅಂತೂ ಫೈನಲ್ ಆಗಿ ಲಾಸ್ಟ್ ಬ್ಲಾಗಿಗೆ 500 ಪ್ಲಸ್ ಕಮೆಂಟ್ಸ್ ಫೈನಲಿ ಆಗೈತೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ನಗಾಡ್ತಿದ್ರು ಕಾಣಲ್ಲ 500 ಗೈಸ್ ಬರೋಣ ಜಿಮ್ಗೆ ಹೋಗೋಣ ಸುಮ್ಮನೆ ಜಾಕೆಟ್ ಹಾಕೊಂಡ್ ಕೂತವನೆ ರೀಲ್ಸ್ ನೋಡ್ಕೊಂಡು ಅದೇ ಖುಷಿಲಿ ಒನ್ ಅವರ್ ಜಾಸ್ತಿ ಮಾಡಿ ಗಾಯ್ ಸೋಮವಾರದಿಂದ ಕ್ಲೀನ್ ಆಗಿ 1-3 hours ಮಾಡೋಣ 3 hours ಜಿಮ್ ಮಾಡೋಣ ಸೋಮವಾರದಿಂದ ಇವಾಗ ಸ್ವಲ್ಪ ಬೇಸಿಕ್ ಸ್ವಲ್ಪ ಸೆಟ್ ಆಗ್ಬೇಕು ಸ್ವಲ್ಪ ವಾರ್ಮ್ ಅಪ್ ಆದಂಗೆ ಅದಕ್ಕೆ ವೆಯ್ಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಎತ್ತಿದ್ದೀನಿ ಸ್ವಲ್ಪ ದಿನ ಆಗ್ಲಿ ಆಮೇಲೆ ಫುಲ್ ವೆಯ್ಟ್ಸ್ ಎಲ್ಲ ಎತ್ತಣ ಸರಿ ಬಾಯ್ ತೂಯಿ ಸರಿಯಾ ತೂಯಿ ಮಂಜಿಲ್ ಹೇ ಬಾರ್ಲಾದ ಯಾಕಂಗ್ ನಡ್ಕಾಡ್ತೀಯ ನಡಿ ಒಳಗಡೆ ಒಳಗಡೆ ನಡಿ ಬೇಗ ಐ ಎದಳ ಮೇಲೆ ನಡಿ ಒಳಗಡೆ ಬಾರ ಇಚ್ಚಲ್ಲಿ ಏಯ್ ಬೈಲಿ ನಡಿ ಒಳಗಡೆ ಬಾರ ಇಲ್ಲಿ ಬೈಲಿ ನಾಡ್ಕ ಬೇರೆ ಆಡ್ತೇನೆ ಹೋಗಿ ಒಳಗಡೆ ಅಂದ್ರೆ ಪಾಗಲ್ ಪಾಗಲ್ ಹಮ್ ದೋನೋ ಪಾಗಲ್ ಗೈಸ್ ಮೀಸೆ ನೋಡಿ ಆಗಲೇ ಲೈಟ್ ಲೈಟಾಗಿ ಹೆಂಗೆ ಕಾಣ್ತಾ ಐತೆ ಇದನ್ನು ಫಸ್ಟು ಶೇವ್ ಮಾಡಬೇಕು ನಾಳೆ ಶೇವ್ ಮಾಡೋಣ ಗೈಸ್ ಹಿಂಗೆ ಇರಲ ಅಥವಾ ಸ್ವಲ್ಪ ಶೇವ್ ಮಾಡಲ ಕಮೆಂಟ್ ಮಾಡಿ ಗೈಸ್ ಅಣ್ಣ ಹಿಂಗೆ ಇರಲ ಮೀಸೆ ಹೇಳು ಹಾಂ ಒಂದು 2 ದಿವಸ ಬಿಡು 2 ದಿವಸ ಬಿಟ್ಬಿಟ್ಟು ಆಮೇಲೆ ಶೇವ್ ಮಾಡು ಅಂತಣ್ಣ ಸ್ವಲ್ಪ ಕನ್ಫ್ಯೂಸ್ ಆಗತ್ತಿದ್ದು ಗೈಸ್ ಆ್ಯಕ್ಚುಲಿ ಇವತ್ತು ವರ್ಕೌಟು ಶೋಲ್ಡ್ರು ವರ್ಕೌಟ್ ಮಾಡೋಣ ಅಂತ ಈಗ ಆಲ್ರೆಡಿ ಈಗ ಒಂದು ಸುಮಾರು ವೇರಿಯೇಷನ್ ಎಲ್ಲ ಮುಗೀತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂದರೆ ಸ್ವಲ್ಪ ಹೊತ್ತು ಹೊಡೆದಾದ್ಮೇಲೆ ಮನೆಗೆ ಹೋಗೋಣ ಟೈಮ್ ಬಂದು 7:10 ಭಯ ಹಾಯ್ ಬೋಲ್ದು ಗೈಸ್ ಫೈನಲಿ ಜಿಮ್ ಎಲ್ಲ ಮುಗೀತು ಗೈಸ್ ಈಗ ಬನ್ನಿ ಈಗ ಮನೆಗೆ ಹೋಗೋಣ ಇವತ್ತು ಒಳ್ಳೆ ವರ್ಕೌಟ್ ಆಯ್ತು ಆ್ಯಕ್ಚುಲಿ ಶೋಲ್ಡ್ರು ಬಟ್ ವಿಡಿಯೋ ಏನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ವರ್ಕೌಟಲ್ಲಿ ಸ್ವಲ್ಪ ಬಿಝಿ ಇದ್ವಾ ಸೊ ಅದಕ್ಕೆ ಹೋಗೋಣ ಮನೆಗೆ ಗೈಸ್ ನೋಡಿದ್ದಿ ನಮ್ಮ ಜಿಮ್ಮಲ್ಲಿ ಫುಲ್ಲು ಬರೀ ಕ್ರಾಸ್ 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 ಗೈಸ್ ಜಿಮ್ಮಿಂದ ಹೊರಗಡೆ ಬಂದ ತಕ್ಷಣ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂತು ಗುರು ನಮ್ಮ ಕಾಲೇಜಿಂದ ನೋಡಿದ್ರೆ ನಾಳೆ ರಜಾ ಅಂತೆ ಸದ್ಯ ಗುರು ಏನು ಅದು ಮೆಸೇಜ್ ನೋಡಿ ಏನು ಖುಷಿ ಆಯ್ತು ಗೊತ್ತಾ ಯಾಕೆಂದರೆ ನಾಳೆ ಬೆಳಗ್ಗೆ ಬೇರೆ 8:00 ಕ್ಲಾಸ್ ಇತ್ತಾ ನಿಜ ಬೇಜಾರಾಯ್ತಿತ್ತು ಬೆಳಗ್ಗೆ 8:00 ಗುರು ಶನಿವಾರನೂ ಅನ್ಕೋತಿದ್ದೆ ಸದ್ಯ ಈಗ ಅಂತೂ ರಜಾ ಅಂತೆ ಫುಲ್ಲು ಹೋಲ್ ಡೇ ರಜಾ ಸದ್ಯ ಆರಾಮಾಗಿ ಫೋನೆಲ್ಲ ಇಟ್ಕೊಂಡು ಆರಾಮಾಗಿ ಎಡಿಟ್ ಮಾಡ್ತೀನಿ ಅಥವಾ ಫಸ್ಟು ಎಡಿಟ್ ಮಾಡಾದ್ಮೇಲೆ ಆಮೇಲೆ ಫೋನ್ ಇಟ್ಕೋತೀನಿ ಗೈಸ್ ಜಿಮ್ಮಿಂದ ಡೈರೆಕ್ಟು ಹಿಂಗೆ ಇಲ್ಲೇ ಬೇಕರಿ ಕಡೆಗೆ ಬಂದಿದ್ದೀವಿ ಹಂಗೆ ಒಂದು 2 ಚಾಕ್ಲೇಟ್ ಕೇಕ್ ತಿನ್ನೋಣ ಅಂತ
ಜಾಮೂನ್ ಬೇಕೇನಣ್ಣ? ಎಷ್ಟು? ಒಂದು ಎರಡು ಮೂರು. ಮೂರು ಮೂರು ಬೇಕಂತ ಅಣ್ಣಂಗೆ ಜಾಮೂನು ಮೂರು ಹಾಕ್ಲಾ ನಾನೇ. ನೀನಿನ್ನೂ ಪಾತ್ರೆ ಬೆಳಗ್ತಿದ್ಯಾ? ಗೈಸ್ ನಮ್ಮಅಮ್ಮ ಜಾಮೂನ್ ಹಾಕೊಟ್ಟರೆ ಗೈಸ್, ನಮ್ಮ ಅಣ್ಣಂಗೆ ಮೂರು ಜಾಮೂನ್ ಅಂತಪ್ಪ. ನಾನು ಡಯಟ್ ಮಾಡ್ತಿದ್ದೀನಿ. ನಾನು ಹೇಳಿದೆ ನಮ್ಮ ಅಮ್ಮಂಗೆ, ಅಮ್ಮ ಒಂದೇ ಹಾಕು, ನಂಗೆ ಎರಡು ಬೇಡ ಅಂತ. ಬಟ್ ಪರವಾಗಿಲ್ಲ ತಿನ್ನು, ಏನಂತೆ ಜಾಮೂನ್ ಇದಾವೆ ಇವಾಗ, ಡಯಟ್ ಏನು ಬೇಡ ಅಂತವ್ರಪ್ಪ. ತಗ ನಂತರ ನೀನು ಡಯಟ್ ಮಾಡೋದು ಕಲಿ. ಏನು ಡಯಟು? ನೋಡಿ ಜಾಮೂನ್ ಬರೀ ಒಂದೇ ತಿಂತಿದ್ದೀನಿ. ನೀನು ಮಾಡು. ಅದೇ ನೀನು ಮಾಡು ಅಂತ ಒಳ್ಳೇದು ಅಲ್ವಾ ಗೈಸ್, ಡಯಟ್ ಮಾಡೋದು ಎಷ್ಟು ಒಳ್ಳೇದು. ಗೈಸ್ ಬನ್ನಿ, ಎರಡು ಜಾಮೂನ್ ತಿನ್ನೋಣ. ಆ್ಯಕ್ಚುಲಿ ಈಗ ನಾನು ಒಂದೇ ತಿಂತೀನಿ, ಇನ್ನೊಂದು ವಾಪಸ್ ಹಾಕ್ತೀನಿ, ಅಥವಾ ಒಂದು ನಮ್ಮ ಅಮ್ಮಂಗೆ ಕೊಡ್ತೀನಿ. ಅಮ್ಮ ಬಾರಮ್ಮ, ತಗೊಳಮ್ಮ ಬಾ. ಸುಮ್ಮ ತಿನ್ನು ಈಗ, ಸುಮ್ಮನೆ ಇರೋ ಚಿರ ಕ್ಯಾಮ್ರಾ ಯಾರು ಪ್ರೀತಿಯಿಂದ ತಿನ್ಸರ್ ನಮ್ಮ ಅಮ್ಮ ಹಿಂಗೆ ಹಿಂಗೆ ಕ್ಯಾಮ್ರಾ ಮುಂದೆ ನಾಟಕ ಆಡ್ಬೇಡ ಅಂತಾರೆ. ತಗ ಸುಮ್ಮ ತಿನ್ನ ಸರಿ, ಸ್ವಲ್ಪ ಸ್ವಲ್ಪ ಬೇಟ ಅಂತ ತಗ. ಏನಂತೆ ಗೈಸ್, ಜಾಮೂನ್ ಚಾರ್ಲಿನ್ ಮುಟ್ಟಿದ್ದೆ, ಸ್ಪೂನ್ ಕೊಟ್ಟಿದ್ದೆ, ಸ್ಪೂನ್ ಮುಟ್ಟಿದ್ದೆ, ಸ್ಪೂನ್. ಗೈಸ್ ಇಲ್ಲಿ ಬಟ್ಲಲ್ಲಿ ಬರೀ ಒಂದೇ ಜಾಮೂನ್ ಇರೋದು, ಒಂದು ಒಂದೂವರೆ ನೋಡಿರಿ, ನೋಡು ಇಲ್ಲಿ ನಿನ್ನೆ ಫುಲ್ ಅರ್ಧ ತಿನ್ಸಿದ್ ನಿಂಗೆ, ಅದು ಈಗ ತಿಂದಿದ್ದ, ಅದು ಸ್ವಲ್ಪ ತಿಂದಿದ್ದ, ಅದ್ ಲೆಕ್ಕಕ್ಕಿಲ್ಲ. ಅದೆಲ್ಲ ಸುಳ್ಳು ಹೇಳಿದ್ರು ನಂತರ ಸುಳ್ಳು ಹೇಳಿದೆ. ಒಂದೂವರೆ ಜಾಮೂನ್ ಐತೆ ಅಂದಿ ತಪ್ಪ, ಒಂದು ಮುಕ್ಕಾಲು, ಒಂದು ಅರ್ಧ, ಒಂದೂವರೆ. ಚೆನ್ನಾಗಿ ಜಾಮೂನು ಗೈಸ್. ಹಂಗಂತ ನಂದು ಬರ್ತ್ಡೇ ಕೇಕ್ ಮೋಸ್ಟ್ಲಿ ಫ್ರಿಡ್ಜಲ್ಲಿ ಇರಬೇಕು. ಇಲ್ಲಿ 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 ಗೈಸ್, ಇದನ್ನು ತಿನ್ನೋಣ ಬನ್ನಿ ಈಗ. ಡಯಟ್ ಡಯಟ್ ಮಾಡೋಣ. ಆಮೇಲೆ ಕ್ರೀಮ್ ಸ್ವಲ್ಪ ಎಲ್ಲ ಆಯಿತು ಟ್ರೇ ಹತ್ರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡು. ಈಗ ನಾನು ಡಯಟಲ್ಲಿ ಬ್ಯುಸಿ ಇದ್ದೀನಿ. ಕಮಾನ್ ಗೈಸ್, ಡಯಟ್ ಮಾಡುವ ಡಯಟ್. ಸ್ಪೂನ್ ಸ್ಪೂನ್ ಗೈಸ್, ಇದು ಸೈಜ್ ಇಷ್ಟೇ ಇರೋದು ನೋಡಿ, ಇಲ್ಲಿ ಬರೀ ಇಷ್ಟೇ. ಈಗ ನಾನು ಬರೀ ಒಂದೇ ಒಂದು ಇಷ್ಟಿಷ್ಟೇ ತಿನ್ ಪಾಪ ಡಯಟ್ ಮಾಡ್ತೈತೆ. ಏನಂತೆ ಎಲ್ಲರೂ ಇಷ್ಟಿಷ್ಟು ತಿಂತಾರೆ ಡಯಟ್ ಮಾಡ್ತೀನಿ ಅಂತ, ಪಾಪ ಇಷ್ಟಿಷ್ಟೇ ತಿನ್ ಡಯಟ್. ಗೈಸ್ ಬನ್ನಿ ಗೈಸ್, ಇದರಲ್ಲಿ ಇಷ್ಟೇ ಇಷ್ಟೇ ನೋಡಿಲಿ ಇಷ್ಟೇ. ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಫುಲ್ ತಿನ್ಬಿಡು, ಕ್ಯಾಮ್ರಾ ಆಫ್ ಮಾಡಿ ಫುಲ್. ಗೈಸ್ ನಾನು ನಿಮ್ಗೆ ಮತ್ತೆ ಅಮೆಝಾನ್ ಸಿಗ್ತೀನಿ, ಇವ್ ಸ್ವಲ್ಪ ಬರ್ಕಾಡೋದೈತೆ. ಏ ಬಾಗ್ರು, ಈ ಏಜಲ್ಲಿ ಡಯಟ್ ಗಿಯೇಟ್ ಅಂತ ಕುತ್ಕೊಂಡ್ರೆ ಆಮೇಲೆ ಮುಂದಕ್ಕೆ ಆಮೇಲೆ ಕ್ಲೀನಾಗಿ ತಿನ್ನಕ್ಕಾಗಲ್ಲ. ಏನಂತೀರಾ? ಏ ಕೇಕ್ ಬೇಕಿರೋಣ? ಹಾ ಕೇಕ್ ಬೇಕಾ? ಕೇಕ್ ಇದೇ ಇರೋದು. ಅದು ಕೂಡ ಒಂಚೂರು ಅಲ್ಲಿ ಸರಿ ತಗ, ಸ್ಪೂನ್ ತಗ. ಗೈಸ್ ನಮ್ಮ ಅಣ್ಣನೇ ಡಯಟ್ ಮಾಡ್ತಾರೆ. ಡಯಟ್ ಎಲ್ಲ ತಿನ್ನೋ ಟೈಮಲ್ಲಿ ತಿನ್ಬಿಡ್ಬೇಕು ಅಲ್ವಾ, ಅದನ್ನೇ ಹೇಳ್ತಿದ್ದೀವಿ ವ್ಯೂವರ್ಸ್ಗೆ. ಗೈಸ್ ನೀವು ಅಷ್ಟೇ, ಈ ಏಜಲ್ಲಿ ಈ ಜಿಮ್ಮಿಗೆ ಸೇರಿದ್ದೀನಿ ಅಂತ ಅದು ಇದು ಡಯಟ್ ಮಾಡೋಕೆ ಹೋಗ್ಬಿಡಿ, ಏನು ಸಿಗುತ್ತೆ ತಿನ್ಬಿಡಿ, ಆಮೇಲೆ ಮುಂದಕ್ಕೆ ತಿನ್ನೋಕ್ಕಾಗಲ್ಲ. ಅದೆಲ್ಲರಿಗೂ ಬರ ಕಂಟ್ರೋಲ್ ತಿನ್ಬೇಕು. ಇವಾಗ ತಿಂತಿರೋದೇನು ಕಂಟ್ರೋಲ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೊಟ್ಟೆ ತುಂಬುತ್ತಾ ಇಲ್ಲ ಅನ್ನೋದು ಗೊತ್ತಿದ್ದಲ್ಲೇ ತಿಂತಾ ಇರ್ತೀಯ. ಈಗ ತಿಂತಿರೋದ್ ನಾನೇನಮ್ಮ? ಈಗಿನ ಜಾಮೂನ್ ತಿನ್ ಮತ್ ಕೇಕ್ ತಿಂತಿದೀಯ ಅಂದ್ರೆ. ಗೈಸ್ ಆಕ್ಚುಲಿ ಫ್ರಿಡ್ಜಲ್ಲಿ ಮತ್ತೊಂದು ಕೇಕ್ ಐತೆ, ಇದು 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 ನಾಳೆ ತಿನ್ನೋಣ. ಆಮೇಲೆ ಇಲ್ಲಿ ಇನ್ನೊಂದು ಇಲ್ಲೊಂದು ಕ್ಯಾಂಡಿ ಒಂದು ಐತೆ, ಇದು ನಾಳೆ ತಿನ್ನೋಣ. ನಮ್ಮಅಮ್ಮ ಆ ಫ್ರಿಡ್ಜ್ ಯಾಕೆ ಹಂಗೆ ತೋರಿಸಿ ಅಂತ ಹೇಳ್ತಾರೆ. ಯಾಕೆ ತೋರಿಸ್ಬಾರ್ದು? ನಿನಗೆ ವಿಡಿಯೋ ಆಗಿಲ್ವಾ? ಅದಕ್ಕೆ ಫ್ರಿಡ್ಜ್ ಯಾಕೆ ತೋರಿಸಂಗಿಲ್ಲ ಫಸ್ಟ್ ಅದ ಹೇಳು. ಪದೇ ಪದೇ ಎಷ್ಟು ಓಪನ್ ಮಾಡ್ತೀನಿ, ಒಂದೇ ಕೇಕ್ ಆಗ ಮುಂಚೆ ತೋರಿಸಿದ್ದು, ಎರಡು ಕೇಕ್ ನೋಡ್ ಮತ್ತೆ. ಗೈಸ್ ಯಾಕೆ ಗೊತ್ತಾ, ನಮ್ಮ ಮನೇಲಿ ಫ್ರಿಡ್ಜು ಐತೆ, ಆದ್ರೆ ತಿನ್ನಕಂತದ್ ಏನಿಲ್ಲ. ನಮ್ಮಅಮ್ಮ ಇಡ್ತಾರೆ ಮೇಲ್ಗಡೆ ಶೆಪ್ ಅಲ್ಲಿ ಒಂದು ಐಸ್ ಕ್ರೀಮ್ ಇಟ್ಟಿಲ್ಲ, ಆಕೆನೆ ಜೋಡ್ಸ್ ಜೋಡ್ಸ್ ಇಟ್ಟವ್ರೆ. ತಡ್ರಿ ತೋರಿಸ್ತೀನಿ, ನಡೀಲಿ ತೋರಿಸ್ತೀನಿ. ಹಾ ನೋಡಿಲಿ,
ಇಲ್ಲಿ ಇದು ನೀವು ಐಸ್ ಕ್ರೀಮ್ ಅನ್ಕೋಬೋದು, ಇದು ಯಾವುದೋ ಐಸ್ ಕ್ರೀಮ್ ಅಲ್ಲ ನೋಡಿ, ಇಲ್ಲಿ ಫುಲ್ಲು ಕೆನೆ ಜೋಡ್ಸಿ ಜೋಡಿಸಿ ಹೆಂಗೆ ಹೆಂಗಿಟ್ಟವ್ರೆ. ಇಲ್ಲೊಂದು ಪಾತ್ರೆ, ಇಲ್ಲಿ ಎರಡು ಪಾತ್ರೆ, ಇಲ್ಲೊಂದು. ಇದು ಮೋಸ್ಟ್ಲಿ ಬೆಣ್ಣೆ ಅನಿಸುತ್ತೆ ಆಯಿತಾ. ಆಮೇಲೆ ಇದು ನೋಡಿ, ಇದು ಇದು ಇಷ್ಟು. ಅಯ್ಯೋ, ಓ ಏನಿಲ್ಲ ಏನಿಲ್ಲ ತಗ ಗೈಸ್. ಇಷ್ಟು ಐಬ್ಯಾಕೋದಲ್ಲಿ ಕೇಕ್ ಸಿಕ್ಕಿತ್ತಲ್ಲ, ಕೇಕ್ ತಗ ಬರ್ಬೇಕಾದ್ರೆ ಇದು ಸೈಡಿಗೆ ಕೊಟ್ಟಿರ್ತಾರೆ. ಅದು ನೋಡಿ ಇಲ್ಲಿ ಎಷ್ಟು ಐತೆ ಇಲ್ಲಿ. ಕೆಳಗಡೆ ಗೈಸ್ ನಮ್ಮ ಭೂತ ನೋಡಿ, ಭೂತ ಕರಿ ಭೂತ. ಏನ್ಲ ಚಳಿ 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 ಪುಟ್ಟಾಣು ಚಳಿ ಪುಟ್ಟಾಣು. ಏನ ಕೇಕ್ ಕೇಕ್ ಗೈಸ್, ಕೇಕ್ ತಿಂದಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ಮೆಲ್ ಮಾಡ್ತಾವ್ರೆ. ಹ್ಞೂ ಅಂತ ಓ ಅಲ್ಲ. ಈಗ ಅಮ್ಮ ಬಂದರೆ ಚಾರ್ಲಿ, ಅಮ್ಮ ಬಂದರೆ ಗೈಸ್ ನೋಡಿ. ಈಗ ನಮ್ಮಮ್ಮ ಈಗ ಒಂದು ಚಾರ್ಲಿ ಅಂತ ಜೋರಾಗಿ ಕೂಗ್ತಾರೆ, ಎಷ್ಟು ಎದ್ರಿ ಕಣ್ಣು ಹೆಂಗೆ ಹಿಂದಕ್ಕೆ ಹೋಗ್ತೇನೆ ಅಂತ. ಅಮ್ಮ ಅಮ್ಮ ಜೋರಾಗಿ ಚಾರ್ಲಿ ಅಂತ ಕೂಗು. ಗೊತ್ತಾಯ್ತು ಅವನಿಗೆ ನನ್ನ ಫಿಟ್ಟಿಂಗ್ ಇಟ್ಟೆ ಅಂತ ಗೊತ್ತಾಯ್ತು, ಅದಕ್ಕೆ ಬೇಗ ಹೋದ ಅವನೇ ಮುಂಚೆ. ಚಲಿ ಬಾ 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 ಬಾರ್ಲ ಬಾ, ಹೇಳಲ್ಲ ಬಾ ಬಾ, ನಿಜ ಹೇಳಲ್ಲ ಬಾ ಬಾ, ಹೇಳಲ್ಲ ಬಾ ಬಾರ್ಲ, ಹೇಳಲ್ಲ ಬಾ ಬಾ, ಹೇಳ್ತಿಲ್ವಾ ಬಾ. ಹೇಳ ಅಮ್ಮ. ಗೈಸ್ ನಾವು ಅಮ್ಮ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ನೋಡಿ ಚಪಾತಿ ಮಾಡೋರೀಗ. ಸೌಂಡ್ ಕಡಿಮೆ ಕೊಡಿ ಪಾಪ. ಇದೇನಮ್ಮ ಓ ಅವತ್ತಿಂದು. ಗೈಸ್ ನಮ್ಮ ಅಣ್ಣ ಕ್ಯಾರೆಟು ಕೋಸಂಬರಿ ಹಾಕಿಸ್ಕೊಂಡಿಲ್ಲ, ಈಗ ನೋಡಿ ಈಗ ನಮ್ಮಪ್ಪ ಬರಲಿ ಹೆಂಗೆ ಹಾಕಿಸ್ತೀನಿ ಅಂತ. ಈಗ ಈ ಈ ಪ್ಲೇಟಿಂದನೇ ಸ್ವಲ್ಪ ತೆಗ್ಬಿಟ್ಟು ಅಲ್ಲಿಗೆ ಹೋಗಿ ಹಾಕ್ತೀನಿ. ಲಾಸ್ಟಿಗೆ ತಿಂತೀಯ, ಈಗ ತಿನ್ನು ನೆನ್ಸ್ಕೊಂಡು, ಊಟದ ಟೈಮಲ್ಲಿ ನೆನ್ಸ್ಕೊಂಡು ತಿನ್ನಬೇಕು ಅಲ್ಲಮ್ಮ ಅಲ್ವೇನಮ್ಮ. ಊಟಕ್ಕೆ ಪಲ್ಯ ಎಲ್ಲ ನೆನ್ಸ್ಕೊಂಡು ತಿಂದರೆ ಚಂದ. ತಗೊಳ್ಳೋಣ ಇದನ್ನು ಸ್ವಲ್ಪ. ಅಲ್ಲ ಇವನ್ ಅಣ್ಣ ಸ್ವಲ್ಪ ತಗೊಳ್ಳೋಣ ಅಲ್ಲಿಲ್ಲ. ನಾನಲ್ಲ ಅವನಿಗಲ್ ನಾನು ಹಾಕ್ತಿರೋದು, ಅವನಲ್ಲಿ ಹಾಕಿಸ್ಕೊಂಡಿಲ್ಲ. ಕಣ್ಣಿಗೆ ಒಳ್ಳೆ ತಿನ್ನು, ಫಸ್ಟ್ ಸ್ಪೆಕ್ಸ್ ಎಲ್ಲ ಹಾಕತ್ತೀಯ. ಗೈಸ್ ಊಟ ಎಲ್ಲ ಆಗ್ತಿದಂಗೆ ಚಾರ್ಲಿ ನಂಗೆ ಇಟ್ಕೊಳ್ಳೋಣ ಅಂತ ಬಂದ್ವಿ ನಾನು ನಮ್ಮ ಅಣ್ಣ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇದೆ. ಟೈಮ್ ಒಂದು ಆಗೈತೆ, ಒಂದು 10:30 ಇಲ್ಲ 11 ಗಂಟೆ ಆಗೈತೆ. ಬಿಗ್ ಬಾಸ್ ಬೇರೆ ಮುಗೀತು, ಸೊ ಅದಕ್ಕೆ ಹಂಗಾಗ ಗೊತ್ತಾಯ್ತು. ಓಕೆ ಸತ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ನಾನು ಜಿಮ್ಮಿಂದ ಜಿಮ್ ಹೊರಗಡೆ ಬಂದಾದಮೇಲೆ ನಾನು ನಿಮಗೆ ಹೇಳಿದ್ನಲ್ಲ ಗುಡ್ ನ್ಯೂಸ್ ಕಾಲೇಜಿಂದ ಅಂತ. ಅದೇ ಏನೋ ಕಾಲೇಜು ನಾಳೆ ರಜಾ ಅಂತ, ಬಟ್ ಇಲ್ಲ ಗುರು ಕಾಲೇಜ್ ಐತೆ ನಾಳೆ. ಮೆಸೇಜ್ ಹಾಕ್ಬಿಟ್ರ ಮೇಲೆ ಕಾಲೇಜ್ ಐತೆ ಬನ್ನಿ ಅಂತ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ 8:30 ಎದ್ದೇಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.